ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಎಲ್ಲ ನನ್ನ ಮಕ್ಳಿಗೆ ಇರಲಿ ಅಂದ್ಬಿಟ್ಟು ಸ್ವಾರ್ಥದಿಂದ ನೀರು ಬಿದ್ದು ಸತ್ತೋದು. ಚೆನ್ನಾಗಿ ಮಜಾ ಮಾಡಿದ್ದಾನೆ. ಸಾಲ ಜಾಸ್ತಿ ಆದಾಗ ಮನೆಯ ಹತ್ತಿರದಲ್ಲಿರತಕ್ಕಂಥ ಮರಕ್ಕೆ ನೀಣಾಕೊಂಡು ಸತ್ತಿದ್ದಾನೆ. ನಮಸ್ಕಾರ ಸ್ನೇಹಿತರೆ, ಈ ದಿನ ಎರಡು ಮುಖ್ಯವಾದ ಘಟನೆಗಳನ್ನು ನಾನು ನೋಡಿರ್ತಕ್ಕಂಥ ಘಟನೆಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಸಾವಿನಲ್ಲೂ ಸ್ವಾರ್ಥ, ಅದನ್ನು ತುಂಬ ಅಬ್ಸರ್ವ್ ಮಾಡಿದ್ದೇನೆ. ಅವ್ರನ್ನ ಅವ್ರ ಮನೆಗೆಲ್ಲ ಹೋಗಿದ್ದೆ ನಾನು. ಒಬ್ಬರು ಲೇಡಿ ಚೀಟಿ ವ್ಯವಹಾರ ಮಾಡ್ತಾ ಇದ್ರು. ಹೇಗೆ ಚೀಟಿ ವ್ಯವಹಾರ ಅವ್ರು ಮಾಡೋದು ಅಂದರೆ, ಮೊದಲು ಸಣ್ಣದಾಗಿ ಶುರು ಮಾಡಿ ಅವರು ದೊಡ್ಡ ಮನೆಯನ್ನು ಕಟ್ಟಿ ಮಕ್ಕಳಿಗೆಲ್ಲ ಮನೆ ಕಟ್ಕೊಟ್ಟು ಇನ್ನೊಬ್ಬ ಕಾರ್ ಕೊಟ್ಟು ಬೇಕಾದಷ್ಟು ಒಡವೆ ಕೊಟ್ಟು ಒಡವೆ ಮಾಡಿಸಿ ಅವ್ರ ಸಂಬಂಧಿಕರೊಬ್ಬರು ಶ್ರೀಮಂತರಿದ್ರು, ಅವ್ರು ಏನೇನು ಒಡವೆ ಮಾಡಿಸ್ತಾರೋ ಅದೇ ಒಡವೆನ ತಮ್ಮ ಮಕ್ಳಿಗೆ ಮಾಡಿಸ್ತಾ ಇದ್ರು. ಮಾಡಿ ಊಟ ಮಾಡಬೇಕು, ತಿಂಡಿ ತಿನ್ನಬೇಕು ಅಂದ್ರೆ ಬೆಂಗಳೂರಿಗೆ ಬರೋದು ಕನಕಪುರದಿಂದ. ಅಷ್ಟು ಲಕ್ಸುರಿ ಜೀವನ ಮಾಡಿ ಕೊನೆಗೆ ಮನೆಯ ಸಂಪಿಗೆ ಬಿದ್ದು ಸತ್ತೋದು. ಯಾಕೆಂದ್ರೆ ಎಲ್ಲವ ಆಸ್ತಿ ಮಾಡಿ ಚೀಟಿ ದುಡ್ಡಿಂದ ಒಂದು 20 ಜನ ಸೇರಿಸ್ಕೊಳ್ಳೋದು ಚೀಟಿ ಮಾಡೋದು, ಇನ್ನೊಂದು 20 ಜನ ಡೂಪ್ಲಿಕೇಟ್ ಹಾಕೊಳ್ಳೋದು, ಅವ್ರ ಹೆಸರು ಚೀಟಿ ಎತ್ಕೊಳ್ಳೋದು, ಅವ್ರಿಗೆ ಕೊಡೋದು, ಈಗ ರೋಲ್ ಕಾಲ್ ಮಾಡಿ ಮಾಡಿ ಕೊನೆಗೆ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಎಲ್ಲ ನನ್ನ ಮಕ್ಳಿಗೆ ಇರಲಿ ಅಂದ್ಬಿಟ್ಟು ಸ್ವಾರ್ಥದಿಂದ ನೀರ್ ಬಿದ್ದು ಸತ್ತೋದ್ರು. ಎಲ್ಲ ಆಕ್ಚುಲ ಪ್ರಾಪರ್ಟಿ ಎಲ್ಲ ಮಾಡಿದ್ರೆ ಎಲ್ಲರ ಸಾಲ ತೀರಿಸ್ಬೋದಾಗಿತ್ತು. ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಇದು ನನ್ನ ಮಕ್ಳಿಗೆ ಉಳ್ಕೊಳ್ಳಿ ಅಂತಕ್ಕಂತ ಉದ್ದೇಶದಿಂದ ಸಂಪ್ ಟ್ಯಾಂಕ್ಗೆ ಬಿದ್ದು ಸತ್ತೋದ್ರು. ಇದು ನಾನು ನೋಡಿರ್ತಕ್ಕಂಥ ಘಟನೆ ನೋಡಿ. ಆ ಸಾಯ್ಬೇಕಾದ್ರೆ ಯಾವ ರೀತಿ ಯೋಚನೆ ಮಾಡ್ತಾರೆ? ಆಕ್ಚುಲ ಸಾಯ್ಬೇಕಾದ್ರೆ ನಿಜವಾದ ಸತ್ಯದ ಅರಿವಾಗ್ಬೇಕು ಅವರು. ಈಗ ನಾನು ಸತ್ತೋಗ್ತಾ ಇದ್ದೀನಿ, ಈ ಜೀವನ ನಶ್ವರ, ನಾನು ಯಾರಿಗೂ ಮೋಸ ಮಾಡಬಾರ್ದು, ಅಟ್ಲೀಸ್ಟ್ ಇರೋದನ್ನೆಲ್ಲ ಮಾರ್ಬಿಟ್ಟು ಸಾಲ ತೀರಿಸ್ಬಿಟ್ಟಾದ್ರೂ ನಾನು ಸಾಯ್ಬೇಕು ಅನ್ನತಕ್ಕಂಥ ಚಿಂತನೆ ಬರಬೇಕು, ಅದರಲ್ಲೂ ಸ್ವಾರ್ಥ. ಈ ಘಟನೆ ಇದು ನಡೆದು ಒಂದು 2 ವರ್ಷ ಆಗಿದೆ. ಈಗ ರೀಸೆಂಟ್ ಇನ್ನೊಂದು ಘಟನೆ ನಡೀತು, ಜಸ್ಟ್ 10 ಡೇಸ್ ಸಾಕ್, 10 ದಿನಗಳ ಹಿಂದ್ಗಡೆ. ಅವನು 9 ಕೋಟಿ ರೂಪಾಯಿ ಅಷ್ಟು ಸಾಲ ಮಾಡಿದ್ದಾನೆ, 3 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದ್ದಾನೆ, ಪ್ರಾಪರ್ಟಿ ಎಲ್ಲ ಪರ್ಚೇಸ್ ಮಾಡಿದ್ದಾನೆ, ಸೈಟ್ಗಳನ್ನ ಪರ್ಚೇಸ್ ಮಾಡಿದ್ದಾನೆ, ವಿದೇಶಿ ಟ್ರಿಪ್ ಮಾಡಿದ್ದಾನೆ, ಎಲ್ಲ ಕಡೆ ಸುತ್ತಾಕಿದ್ದಾನೆ, ಚೆನ್ನಾಗಿ ಮಜಾ ಮಾಡಿದ್ದಾನೆ. ಸಾಲ ಜಾಸ್ತಿ ಆದಾಗ ಮನೆಯ ಹತ್ತಿರದಿರತಕ್ಕಂಥ ಮರಕ್ಕೆ ನೀಣಾಕೊಂಡು ಸತ್ತಿದ್ದಾನೆ ಕೇವಲ 10 ದಿನಗಳ ಹಿಂದೆ. ಸೊ ನಮ್ಮ ಸಂಬಂಧಿಕರೊಬ್ರು ಒಂದಷ್ಟು ದುಡ್ಡು ಕಳ್ಕೊಂಡಿದ್ದಾನ ಅಂತ ಚೀಟಿ ಹಾಕಿ ನೆನ್ನೆ ಮಾತಾಡಬೇಕಾದ್ರೆ ಹೆಂಗೆಂಗೆ ಮಾಡಿದ್ದಾನೆ ಅಂತ ವಿಚಾರ ಗೊತ್ತಾಯಿತು. ಆಗ ನನಗೆ ಈ ವಿಡಿಯೋ ಮಾಡಬೇಕು ಅನಿಸ್ತು. ಇದೇ ತರ ಗಮನಿಸ್ತಾ ಹೋದಾಗ ತುಂಬಾ ಜನ ಚೀಟಿ ವ್ಯವಹಾರ ಮಾಡಿ ಲಾಸ್ ಮಾಡ್ಕೊಂಡಿದ್ದಾರೆ, ಮೋಸ ಹೋಗಿದ್ದಾರೆ, ಮೋಸ ಮಾಡಿದ್ದಾರೆ. ಈ ಯಾಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಈಗಿನ ಕಾಲಘಟ್ಟದಲ್ಲಿ ಎಲ್ಲರ ಮನಸ್ಸುಗಳು ತುಂಬಾ ಸ್ವಾರ್ಥಿಗಳಾಗ್ತಾ ಇದ್ದಾರೆ. ಬೇಗ ಸಾವುಕಾರ ಆಗ್ಬಿಡ್ಬೇಕು, ಬೇಗ ಅನುಭವಿಸ್ಬೇಕು, ಬೇರೆಯವ್ರ ಜೊತೆ ತೋರಿಸ್ಕೋಬೇಕು, ನಾನು ಶ್ರೀಮಂತ ಅಂತ ತೋರಿಸ್ಕೋಬೇಕು. ಅದರಲ್ಲೂ ತುಂಬಾ ಜನ ಮೋಸ ಹೋಗ್ತಾ ಇರೋರು ಹೆಂಗಸರು. ಹೆಂಗಸ್ರ ಹತ್ರ ಕೆಲವರು ಗಂಡ ಕಾಣದಂಗೆ ಚೀಟಿ ಹಾಕ್ತಾರೆ. ಪಾಪ ಮಧ್ಯಮ ವರ್ಗದ ಜನರು ಸ್ವಲ್ಪ ತುಂಬಾ ಹಾಸ್ಯಗಳಿರ್ತವೆ, ಒಂದು ಒಡವೆ ಮಾಡಿಸ್ಕೋಬೇಕು ಅಂದ್ಬಿಟ್ಟು ದುಡ್ಡು ಕೂಡ ಹಾಕ್ತಾ ಇರ್ತಾರೆ. ಯಾರ ಹತ್ರ ಹೋಗ್ತಾರೆ? ಸ್ವಲ್ಪ ಚೆನ್ನಾಗಿ ಮಾತಾಡೋರ ಹತ್ರ, ಮರುಳು ಮಾಡೋರ ಹತ್ರ, ಹೆಂಗಸ್ರ ಹತ್ರ ಹೋಗ್ಬಿಟ್ಟು ಚೀಟಿ ಹಾಕ್ತಾರೆ. ಗಂಡ ಕಾಣದಂಗೆ, ಮಕ್ಳು ಕಾಣದಂಗೆ ಚೀಟಿ ಹಾಕ್ತಾರೆ. ಅವ್ರ ಕೆಲಸರಿ ಊರೇ ಬಿಟ್ಟು ಹೋಗ್ಬಿಡ್ತಾರೆ, ತುಂಬಾ ಮೋಸ ಮಾಡ್ತಾರೆ. ಈ ತರ ಘಟನೆಗಳು ನೀವೆಲ್ಲ ತುಂಬಾ ನೋಡಿರ್ತೀರ ಟಿವಿನಲ್ಲೆಲ್ಲ. ನಾನು ಹತ್ತಿರದಿಂದ ನೋಡಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗಂತೂ ಈ ಕಾಲ ಈಗ ಏನಾಗಿದೆ ಅಂದ್ರೆ, ಈ ಮೈಂಡ್ ತುಂಬಾ ಫಾಸ್ಟ್ ಆಗ್ತಾ ಇದೆ. ಎಷ್ಟು ಸಲ ಬೇಗ ಸಾವುಕಾರ ಆಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ, ಸ್ವಾರ್ಥಿಗಳಾಗ್ತಾ ಇರ್ತಾರೆ. ಅದಕ್ಕೆ ದಯವಿಟ್ಟು ಈ ವಿಡಿಯೋ ನೋಡೋರು, ಹೆಣ್ಮಕ್ಳು ಸ್ಪೆಷಲಿ, ಗಂಡಸರು ಅಷ್ಟೇ, ನೀವು ಚೀಟಿ ಇನ್ ಮುಂದೆ ಹಾಕಕ್ಕೆ ಹೋಗ್ಬೇಡಿ. ಇದನ್ನ ತುಂಬಾ ಸ್ಟಡಿ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರ ಹತ್ರನು ಚೀಟಿ ಹಾಕ್ಬೇಡಿ. ನಿಮ್ಗೆ ಸ್ವಲ್ಪ ಆದಾಯ ಸಾಕು, ಸೇವಿಂಗ್ಸ್ ಮಾಡಬೇಕು, ಪೋಸ್ಟ್ ಆಫೀಸ್ನಲ್ಲಿ ನೀವು RD ಕಟ್ಕೊಳ್ಳಿ, ಇಲ್ಲಾಂದ್ರೆ ಸುಮ್ಮನೆ ಬ್ಯಾಂಕಲ್ಲಿ ಸ್ವಲ್ಪ ಸ್ವಲ್ಪ ಕೂಡ ಹಾಕ್ತಾ ಹೋಗಿ, ಸ್ವಲ್ಪ ಜಾಸ್ತಿ ಹಣ ಇದೆ ಸ್ವಲ್ಪ ಸ್ವಲ್ಪ ಚಿನ್ನ ಕೂಡ ಹಾಕ್ಕೊಳ್ಳಿ.
ನೀವು ಯಾರನ್ನು ನಂಬಕ್ ಹೋಗ್ಬೇಡಿ. ಇನ್ನು ಮುಂದೆ ಎಷ್ಟು ಜನಗಳು ಸ್ವಾರ್ಥಿಗಳಾಗ್ತಾ ಇದ್ದಾರೆ ಅಂದ್ರೆ ಏನ್ ಬೇಕಾದ್ರು ಮಾಡ್ತಾರ. ಸೊ ಮುಗ್ಧ ಹೆಂಗಸರುಗಳು ಪಾಪ ತುಂಬಾ ಮೋಸ ಹೋಗ್ತಾ ಇದ್ದಾರೆ. ಸೊ ನೀವು ಎಲ್ಲೂ ಚೀಟಿ ಹಾಕಕ್ಕೆ ಹೋಗ್ಬೇಡಿ. ಇಂಪಾರ್ಟೆಂಟ್ ಇನ್ನೊಂದು ವಿಚಾರ ನಿಮ್ಗೆ ಹೇಳ್ತೀನಿ. ಕೆಲವರು ನೀವು ಗಮನಿಸ್ಬೇಕು, ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಶ್ರೀಮಂತರು ಅಂತ ತೋರ್ಸ್ಕೊಂತಾರೆ, ಆಗ ಅವ್ರ ಮೇಲೆ ನಂಬಿಕೆ ಬರ್ಲಿ ಅಂತ. ಒಳ್ಳೊಳ್ಳೆ ಒಡವೆ ಹಾಕೊಳ್ಳೋದು, ನನಗೆ ಆ ಪ್ರಾಪರ್ಟಿ ಇದೆ, ಈ ಪ್ರಾಪರ್ಟಿ ಇದೆ ಅಂತ ತೋರಿಸ್ಕೊಳ್ಳೋದು, ಸಾಲ ಮಾಡಿ ಎಲ್ಲ ತಗೊಂಡು ತೋರಿಸ್ಕೊಂಡು ಜನ ನಂಬ್ತಾರೆ. ಅವ್ರ ಹತ್ರ ಬೇಕಾದಷ್ಟ್ರೆ ಬಿಡು, ನಮಗೆ ಮೋಸ ಮಾಡಲ್ಲ, ನನಗೆ ಕೊನೆಯಲ್ಲ ಚೀಟಿ ಕೊಡ್ತಾರೆ ಅನ್ನತಕ್ಕಂತ ಮರಳು ಮಾಡ್ತಾರೆ. ತೋರಿಸ್ಕೊಂಡು ನಾವು ಶ್ರೀಮಂತರು ಅಂತ ತೋರಿಸ್ಕೊಂತಾರೆ, ಅಷ್ಟಿರೋದಿಲ್ಲ, ಅದೆಲ್ಲ ಸಾಲದಲ್ಲಿ ಮಾಡಿರ್ತಾರೆ. ಒಂದಕ್ಕೊಂದು ಸುಳ್ಳು ಹೇಳ್ಕೊಂಡು ಲಿಂಕ್ ಕೊಟ್ಕೊಂಡು ಏನಿನ್ನ ಗೋಲ್ಮಾಲ್ ಮಾಡ್ಕೊಂಡು ಕೊನೆಗೆ ಏನ್ ಮಾಡ್ತಾರೆ, ಕೈ ಎತ್ಬಿಡ್ತಾರೆ. ಧೈರ್ಯವಂತರಾದ್ರೆ ಏನ್ ಮಾಡ್ತೀಯ ಮಾಡ್ಕೊ ಅಂತ ಹೇಳ್ತಾರೆ, ರೌಡಿಸಮ್ ಹೋಗ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಲೀಗಲ್ ನಿಮ್ಮ ಹತ್ರ ಯಾವುದೇ ಎವಿಡೆನ್ಸ್ಗಳು ಇರೋದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಸ್ವಲ್ಪ ದಿನ, ಅಲ್ದು ಅಲ್ದಾಡ್ತೀರಾ, ಆಮೇಲೆ ಸುಮ್ಮನೆ ಹೋಗ್ತೀರಾ. ಈ ತರ ಸತ್ಯ ಘಟನೆಗಳನ್ನ ನೋಡ್ತಾ ಇದ್ದೀನಿ. ಸೊ ಸಾಯೋ ಟೈಮಲ್ಲಿ ಸತ್ಯದ ಅರಿವಾಗಬೇಕೇ ಹೊರತು ಸ್ವಾರ್ಥಿಗಳಾಗಬಾರ್ದು. ಅಂದ್ರೆ ಅಷ್ಟೊಂದು ಮನಸ್ಸುಗಳು ಕೆಟ್ಟಿವೆ, ಜನರು ಆ ರೀತಿ ಆಗ್ತಾ ಇದ್ದಾರೆ, ಸಾವಿನಲ್ಲೂ ಸ್ವಾರ್ಥ ಇದೆ. ಎಚ್ಚರಿಕೆ ಎಂದಿರಿ. ಧನ್ಯವಾದ.